ಹಲೋ ಎವ್ರಿವನ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇನ್ನೊಂದು ಹೊಸ ಅಪ್ಡೇಟ್ ಬಂದಿದೆ. ತುಂಬ ಜನ ಸ್ಪೋರ್ಟ್ಸ್ ಎಲಿಜಿಬಿಲಿಟಿ ಲಿಸ್ಟ್ನ ಬಿಟ್ಟಿಲ್ಲ ಅಂತಿದ್ರು, ಈಗ ಅದನ್ನು ಬಿಟ್ಟಿದ್ದಾರೆ. ಆ ವೆಬ್ಸೈಟ್ಗೆ ಹೋಗಿ kea.kar.nac.in ಈ ವೆಬ್ಸೈಟ್ಗೆ ಹೋಗಿ ಇತ್ತೀಚಿನ ಪ್ರಕಟಣೆಗಳು ಅಂತ ಇರುತ್ತೆ, ಅದರಲ್ಲಿ ಮೊದಲನೇ ಲಿಂಕನ್ನು ಕ್ಲಿಕ್ ಮಾಡಿ ಸ್ಪೋರ್ಟ್ಸ್ ಎಲಿಜಿಬಿಲಿಟಿ PDF ಬರುತ್ತೆ. PDFನ ನಿಮ್ಮ PDF ಸರ್ಚ್ನಲ್ಲಿ ನಿಮ್ಮ ನೇಮ್ನ ಸರ್ಚ್ ಮಾಡಿ ಎಲಿಜಿಬಿಲಿಟಿ ಇರಲ್ವ ಅಂತ ನೋಡ್ಕೊಳ್ಳಿ. ಯಾವ ಪ್ರಿಫರೆನ್ಸ್ನಲ್ಲಿ ಬಂದಿದೆ ಅಂತ ಕೂಡ ಗೊತ್ತಾಗುತ್ತೆ. ಸೆಕೆಂಡ್ ಪ್ರಿಫರೆನ್ಸ್ ಗೋಲ್ಡ್ ಮೆಡಲ್, ಥರ್ಡ್ ಪ್ರಿಫರೆನ್ಸ್ ಫೋರ್ತ್ ಪ್ರಿಫರೆನ್ಸ್ ಗೋಲ್ಡ್ ಮೆಡಲ್, ಫಿಫ್ತ್ ಪ್ರಿಫರೆನ್ಸ್ವರೆಗೂ ಹೋಗಿದೆ ಅನಿಸುತ್ತೆ. ಟೋಟಲಾಗಿ 215 ಜನ ಎಲಿಜಿಬಲ್ ಆಗಿದ್ದಾರೆ, ಇನ್ನು ಮಿಕ್ದವರು ಎಲಿಜಿಬಲ್ ಆಗಿಲ್ಲ. ಅವ್ರದ್ದು ಮೋಸ್ಟ್ಲಿ ಸ್ಟೇಟ್ ಲೆವೆಲ್ ಆಡಿರ್ತಾರೆ, ಅಂಥವ್ರು ಕೂಡ ಅಪ್ಲೈ ಮಾಡಿರ್ತಾರೆ, ಅದಕ್ಕೆ ಅವ್ರದ್ದು ಎಲಿಜಿಬಲ್ ಆಗಿರಲ್ಲ. ನಿಮಗೆ ಯಾವ ಕಾಲೇಜಿನಲ್ಲಿ ಸೀಟ್ ಇರುತ್ತಂತ ಸೀಟ್ ಮೆಟ್ರಿಕ್ಸ್ ಬಿಟ್ಟ ಮೇಲೆ ಗೊತ್ತಾಗುತ್ತೆ. ಒಂದು 2-3 ದಿನದಲ್ಲಿ ಬಿಡ್ಬೋದು ಅದನ್ನು ಕೂಡ, ಇಲ್ಲ ಇವತ್ತೇ ಬಿಡ್ಬೋದು ಹೇಳೋಕ್ಕಾಗಲ್ಲ. ಇಷ್ಟೊತ್ತಿಗೆ ಬಿಡಬೇಕಾಗಿತ್ತು, ಲೇಟ್ ಆಗಿದೆ ತುಂಬ. ಅದರಲ್ಲಿ ನಿಮಗೆ ಯಾವ ಕಾಲೇಜಿನಲ್ಲಿ ಯಾವ ಬ್ರ್ಯಾಂಚಲ್ಲಿ ಎಷ್ಟು ಸೀಟ್ ಇದೆ ಸ್ಪೋರ್ಟ್ಸ್ ಕೋಟೆಗೆ, ಒಂದು ಕಾಲೇಜಲ್ಲಿ ಒಂದು ಮ್ಯಾಕ್ಸಿಮಮ್ ಒಂದು 2 ಸೀಟ್ ಇರುತ್ತೆ, ಅದು ನಿಮಗೆ ಸೀಟ್ ಮೆಟ್ರಿಕ್ಸ್ ಬಿಟ್ಟ ಮೇಲೆ ಗೊತ್ತಾಗುತ್ತೆ. ಪ್ರಿಫರೆನ್ಸ್ ವೈಸ್ ಹೋಗುತ್ತೆ, ಫಸ್ಟ್ ಪ್ರಿಫರೆನ್ಸ್ ಸೆಕೆಂಡ್ ಪ್ರಿಫರೆನ್ಸ್ ಅವ್ರಿಗೆಲ್ಲ ಮೊದಲು ಸೀಟ್ ಸಿಕ್ಬಿಡುತ್ತೆ, ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಅದಾದಮೇಲೆ ಅವ್ರಿಗೆಲ್ಲ ಆದಮೇಲೆ ಇವ್ರಿಗೆ ಅಲಾಟ್ಮೆಂಟ್ ಆಗುತ್ತೆ. ಥರ್ಡ್ ಪ್ರಿಫರೆನ್ಸ್, ಫೋರ್ತ್ ಪ್ರಿಫರೆನ್ಸ್, ಫಿಫ್ತ್ ಪ್ರಿಫರೆನ್ಸ್ನವ್ರಿಗೆ ಇನ್ಎಲಿಜಿಬಲ್ ಆಗಿದ್ದರೆ ಅವ್ರಿಗೆ ಸ್ಪೋರ್ಟ್ಸ್ ಕೋಟಾ ಎಲಿಜಿಬಲ್ ಇರೋದಿಲ್ಲ. ಅವರು ಜನರಲ್ ಮೆರಿಟ್ ಮೇಲೆ ಅಥವಾ ಯಾವ್ದಾದ್ರು ಕ್ಯಾಸ್ಟ್ ರಿಸರ್ವೇಷನ್ ಇದ್ದರೆ ಅದ್ರ ಮೇಲೆ ಹೋಗಬೇಕಾಗುತ್ತೆ. ಟೋಟಲಾಗಿ 580 ಜನ ಅಪ್ಲೈ ಮಾಡಿದ್ರು ಅನಿಸುತ್ತೆ, ಅದರಲ್ಲಿ 215 ಜನ ಮಾತ್ರ ಎಲಿಜಿಬಲ್ ಆಗಿದ್ದಾರೆ. ಸೀಟ್ ಮೆಟ್ರಿಕ್ಸ್ ಬಿಟ್ಟ ಮೇಲೆ ಒಂದು ಸಲ ತಿಳಿಸ್ತೀನಿ ನಿಮಗೆ ಹೇಗೆ ಏನು ಅಂತೆಲ್ಲ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಇದನ್ನು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೆ ಸ್ಪೋರ್ಟ್ಸ್ ಕೊಟ್ಟದವರು ಅವ್ರಿಗೆಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದೆ ಸಿಗೋಣ, ಬಾಯ್.